ನಮಸ್ತೆ, ದಿವಾನ ಪಂಚ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಜಯನ್ ಮಲ್ಪೆ. ಈ ತಿಂಗಳು ನಿವೃತ್ತರಾಗಲಿರುವ ಭಾರತದ ಮುಖ್ಯ ನ್ಯಾಯಾಧೀಶರಾದ ಎನ್ ವಿ ರಮಣ ಅವರು ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಸ್ಟಡಿ ಆ್ಯಂಡ್ ರಿಸರ್ಚ್ ಇನ್ ಲಾ, ಇವರು ಇತ್ತೀಚೆಗೆ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮಾಧ್ಯಮಗಳು ತಮ್ಮ ಹೊಣೆಗಾರಿಕೆಯನ್ನು ಉಲ್ಲಂಘಿಸಿವೆ ಮತ್ತು ಪ್ರಜಾಪ್ರಭುತ್ವವನ್ನು ಎರಡು ಹೆಜ್ಜೆ ಹಿಂದಕ್ಕೊಯ್ಯುತ್ತಿವೆ, ಮಾಧ್ಯಮಗಳು ಹರಡುತ್ತಿರುವ ಪಕ್ಷಪಾತದ ಅಭಿಪ್ರಾಯಗಳು ಜನರ ಮೇಲೆ ಪರಿಣಾಮ ಬೀರುತ್ತಿವೆ, ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸುತ್ತಿವೆ ಮತ್ತು ವ್ಯವಸ್ಥೆಗೆ ಹಾನಿಯುಂಟು ಮಾಡುತ್ತಿವೆ. ಈ ಪ್ರಕ್ರಿಯೆಯಲ್ಲಿ ನ್ಯಾಯ ವಿತರಣೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಎಂದಿದ್ದಾರೆ ಅವರು. ಮುದ್ರಣ ಮಾಧ್ಯಮಗಳು ಈಗಲೂ ಕೆಳಮಟ್ಟಿಗೆ ಹೊಣೆಗಾರಿಕೆಯನ್ನು ಹೊಂದಿವೆ, ಆದರೆ ವಿದ್ಯುತ್ಮಾನ ಮಾಧ್ಯಮಗಳು ಅಂದರೆ ನಮ್ಮ ಟಿವಿ ಮಾಧ್ಯಮಗಳು ತೋರಿಸುತ್ತಿರುವುದು ಗಾಳಿಯಲ್ಲಿ ಮಾಯವಾಗುವುದರಿಂದ ಅವು ಯಾವುದೇ ಉತ್ತರದಾಯಿತ್ವವನ್ನು ಹೊಂದಿಲ್ಲ. ಸಾಮಾಜಿಕ ಮಾಧ್ಯಮಗಳಂತೂ ಇನ್ನಷ್ಟು ಕೆಟ್ಟದಾಗಿವೆ ಎಂದಿದ್ದಾರೆ. ನಿಜಕ್ಕೂ ಇದೊಂದು ಗಂಭೀರವಾದ ಮಾತು, ನಮ್ಮನ್ನು ಚಿಂತನೆಗೆ ಒಳಪಡುವಂತಹ ಮಾತು. ಏಕೆಂದರೆ ಭಾರತದ ಮಾಧ್ಯಮಗಳು ಜಾಗತೀಕರಣದ ಹಿನ್ನೆಲೆಯಲ್ಲಿ ಮಾರುಕಟ್ಟೆ ಮೌಲ್ಯಗಳಿಗೆ ಹೆಚ್ಚು ಹೆಚ್ಚು ಮೊರೆ ಹೋಗುತ್ತಿವೆ. ಜಾಗತೀಕರಣ, ಉದಾರೀಕರಣ ಮತ್ತು ಖಾಸಗೀಕರಣದಿಂದಾಗಿ ಅಂತಾರಾಷ್ಟ್ರೀಯ ಜಾಹೀರಾತು ಸಂಸ್ಥೆಗಳು ಭಾರತದಲ್ಲೂ ನುಸುಳಿವೆ. ಮಾರುಕಟ್ಟೆಯಲ್ಲಿ ಲಾಭ ಗಳಿಸಲು ಮಾಧ್ಯಮಗಳು ಜಾಹೀರಾತುಗಳನ್ನು ಅವಲಂಬಿಸಿವೆ. ಜಾಹೀರಾತುಗಳು ಗ್ರಾಹಕನನ್ನು ಬಯಸುವುದರಿಂದ ಪತ್ರಿಕೋದ್ಯಮವನ್ನು ಕೂಡ ಜಾಹೀರಾತು ಕಂಪನಿಗಳ ಪರ ಗ್ರಾಹಕರಂತೆ ಓದುಗನನ್ನು ಓಲೈಸಲು ಪತ್ರಿಕೆಯಲ್ಲಿನ ಲೇಖನಗಳು ಕೂಡ ಮನರಂಜನೆಯ ವಸ್ತುವಾಗಿ ಮಾರ್ಪಾಡಾಗ್ತಾ ಹೋಗ್ತಾ ಇದೆ. ಬಹುರಾಷ್ಟ್ರೀಯ ಜಾಹೀರಾತು ಕಂಪನಿಗಳು ಮಾಧ್ಯಮಗಳ ಮೇಲೆ ಮಾತ್ರ ಪರಿಣಾಮ ಬೀರುವುದಿಲ್ಲ, ಕೇವಲ ಮಾಧ್ಯಮದ ಮೇಲೆ ಮಾತ್ರ ಪರಿಣಾಮ ಬೀರ್ತಾ ಇಲ್ಲ, ಅವು ನಮ್ಮ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಸಹ ಬದಲಾಯಿಸುತ್ತಾ ಹೋಗುತ್ತಿವೆ. ಭಾರತದ ಪತ್ರಿಕೋದ್ಯಮ ಸಾಹಿತ್ಯ ಸಂಸ್ಕೃತಿ ರಾಜಕೀಯ ಮತ್ತು ಸಮಾಜ ಜೀವನ ವಿಧಾನ ಹೀಗೆ ಎಲ್ಲದರ ಮೇಲೆ ಪರಿಣಾಮ ಬೀರುವುದರಿಂದಲೇ ಈ ಪತ್ರಿಕೋದ್ಯಮದ ಮೇಲೆ ಉದ್ಯಮಿಗಳ ಮತ್ತು ರಾಜಕಾರಣಿಗಳ ಕಣ್ಣು ಬಿದ್ದಿದೆ. ಇದರಲ್ಲಿ ತಂತ್ರಜ್ಞಾನ ಬೆಳೆದಂತೆ ಇದನ್ನು ಉದ್ಯಮವನ್ನಾಗಿ ಪರಿವರ್ತಿಸಿದರು. ಮಾಧ್ಯಮಗಳು ಉದ್ಯಮವಾಗ ತೊಡಗಿರುವುದರಿಂದ ನಮ್ಮ ಸಂಸ್ಕೃತಿಯ ಸ್ವರೂಪವೇ ಬದಲಾಗಿದೆ. ಇಂದು ಪ್ರತಿಯೊಬ್ಬ ಉದ್ಯಮಿಗಳ ಮಾಲೀಕರು ಸಹ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡಲು, ತನ್ನ ಸಂಪನ್ಮೂಲವನ್ನು ಕಾಪಾಡಲು, ತೆರಿಗೆಯಿಂದ ರಕ್ಷಣೆ ಪಡೆಯಲು ಮತ್ತು ತನ್ನ ದರ್ಪವನ್ನು ತೋರಿಸಲು ಇಷ್ಟಪಡುತ್ತಾನೆ. ಅದಕ್ಕೆ ಮಾಧ್ಯಮಗಳು ಒಂದು ಉತ್ತಮ ಸಾಧನವೆಂದು ತಿಳಿದುಕೊಂಡಿದ್ದಾರೆ. ಮಾಧ್ಯಮಗಳು ಉದ್ಯಮಿಗಳ ಮಾಲೀಕತ್ವದಲ್ಲಿರುವುದರಿಂದ ಅವು ಪ್ರಚಾರ ಮಾಡುವ ಸುದ್ದಿ ಮತ್ತು ಸಂಪಾದಕೀಯಗಳು ಅವರ ಸಂಸ್ಥೆಯ ಆರ್ಥಿಕ ಮೌಲ್ಯಗಳಿಗೆ ನೇರ ಸಂಬಂಧ ಇರುತ್ತದೆ. ಜಾಹೀರಾತು ಸಂಸ್ಥೆಗಳು ತನಗೆ ಬೇಕಾದ ಸಂಗತಿಗಳನ್ನು ಪತ್ರಿಕೆಯಲ್ಲಿ ಪ್ರಕಟವಾಗುವಂತೆ ಮಾಡುತ್ತದೆ. ಶ್ರೀಮಂತರು ತಮ್ಮ ರಾಜಕೀಯ ಪ್ರಭಾವವನ್ನು ಗಳಿಸಿ ತಮ್ಮ ಹಿತಾಸಕ್ತಿ ಕಾಯುವ ಸುದ್ದಿಗಳಿಗೆ ಮಾಧ್ಯಮಗಳಲ್ಲಿ ಉತ್ಪಾದಿಸಲು ತೊಡಗಿದ್ದಾರೆ. ಮಾಧ್ಯಮಗಳು ತಂದುಕೊಡುವ ಅಪಾರ ಪ್ರಭಾವದ ಆಕರ್ಷಣೆಯಿಂದ ಮತ್ತು ಇತರ ಪತ್ರಿಕೆಗಳ ದಾಳಿಯಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ರಾಜಕಾರಣಿಗಳೇ ಮಾಧ್ಯಮಗಳನ್ನು ಸ್ಥಾಪಿಸುವ ಪರಿಪಾಠ ಆರಂಭವಾಗಿದೆ. ಇದರಿಂದ ಸಮಾಜದಲ್ಲಿ ಜನವಿರೋಧಿ ಮತ್ತು ಪ್ರಜಾತಂತ್ರ ವಿರೋಧಿ ಮೌಲ್ಯಗಳು ಪ್ರಸಾರವಾಗುತ್ತಿವೆ. ಪ್ರಜಾತಂತ್ರ ವಿರೋಧಿ ಮೌಲ್ಯಗಳು ಪ್ರಸಾರವಾಗಲು ಇದು ಕಾರಣವಾಗ್ತಾ ಇದೆ. ಮಾಧ್ಯಮಗಳು ಘಟನೆಗಳ ಬಗ್ಗೆ ಸತ್ಯ ಮತ್ತು ಸಮಗ್ರ ವರದಿ ಮಾಡಬೇಕು. ಏನು ಹೇಳಲಾಗಿದೆ ಎನ್ನುವುದಷ್ಟೇ ಹೇಳದೆ
ವಿಷಯಗಳ ಆಳಕ್ಕೆ ಹೋಗಿ ಏತಕ್ಕಾಗಿದೆ ಎಂದು ಹೇಳಬೇಕು. ಮಾಧ್ಯಮಗಳು ಬಡವರ, ರೈತರ, ಕಾರ್ಮಿಕರ, ಅಲ್ಪಸಂಖ್ಯಾತರ, ಆದಿವಾಸಿಗಳ, ಬುಡಕಟ್ಟು ಜನರ ಮತ್ತು ದುರ್ಬಲ ವರ್ಗಗಳಿಗೆ ನ್ಯಾಯಯುತ ಸ್ಥಳಾವಕಾಶವನ್ನು ಕಲ್ಪಿಸಿಕೊಡುತ್ತಿಲ್ಲ. ಈ ಸಮುದಾಯಗಳಿಗೆ ಹಿತಾಸಕ್ತಿಗಳನ್ನು ಮಾಧ್ಯಮಗಳು ನಿರ್ಲಕ್ಷಿಸುತ್ತಿವೆ. ಈ ಸಮುದಾಯಗಳ ಹಿತಾಸಕ್ತಿಗಳನ್ನು ಮಾಧ್ಯಮಗಳು ನಿರ್ಲಕ್ಷಿಸುತ್ತಿವೆ ಎಂಬ ಆರೋಪಗಳು ನಿತ್ಯ ಕೇಳಿಬರ್ತಾ ಇದೆ. ಇಂದು ಪತ್ರಿಕೋದ್ಯಮಗಳು ಬಹುತೇಕ ವರ್ಗ ಹಿತಾಸಕ್ತಿಯನ್ನು ಕಾಪಾಡುತ್ತಿವೆ. ಲಾಭ ಗಳಿಕೆಯೇ ಪ್ರಧಾನ ಉದ್ದೇಶವಾದರೆ ಮಾಧ್ಯಮಗಳು ಸಾಮಾಜಿಕ ವಿರೋಧಿಯಾಗ್ತದೆ. ಸಮಾಜದ ಸ್ವಾಸ್ಥ್ಯ, ಸೌಹಾರ್ದತೆ ಮತ್ತು ಸುವ್ಯವಸ್ಥೆಗಿಂತ ಜನರನ್ನು ರಂಜಿಸಿ ವರದಿಗಳನ್ನು ಪ್ರಸಾರ ಮಾಡಿ ತಮ್ಮ TRP ಹೆಚ್ಚಿಸಿಕೊಂಡು ಹೆಚ್ಚು ಜಾಹೀರಾತು ಮತ್ತು ಆದಾಯ ಸಂಪಾದಿಸುವುದೇ ಮುಖ್ಯವಾಗುತ್ತಿದೆ. ಇಂದು ಪತ್ರಿಕೆಯಿಂದ ಸಮಾಜಕ್ಕೆ ಏನು ಪ್ರಯೋಜನವಾಗುತ್ತಿದೆ ಎನ್ನುವುದಕ್ಕಿಂತ ಎಷ್ಟು ಲಾಭವಾಗುತ್ತಿದೆ ಮಾಧ್ಯಮ ದೊರೆಗಳು ಲೆಕ್ಕಾಚಾರ ಹಾಕುವಂಥ ಸ್ಥಿತಿ ತಲುಪಿದೆ. ಯಾವುದೇ ಸಾಮಾಜಿಕ ಹೊಣೆಗಾರಿಕೆ ಇಲ್ಲದೆ ವರ್ತಿಸುವ ಮಾಧ್ಯಮಗಳು ಪ್ರಜಾತಂತ್ರ ಮತ್ತು ವ್ಯವಸ್ಥೆಗೆ ಬಹಳ ಅಪಾಯಕಾರಿ. ಪತ್ರಿಕೆಯನ್ನು ಆಕರ್ಷಿಸಲು ಉದ್ರೇಕಪೂರಿತವಾದ ವರದಿಯನ್ನು ಪ್ರಕಟ ಮಾಡ್ತಾ ಇದೆ. ಈ ಕಾರಣದಿಂದಲೇ ಮಹಿಳೆಯರ ಅರೆನಗ್ನ ಚಿತ್ರಗಳು ಪತ್ರಿಕೆಯ ಮುಖಪುಟಗಳಲ್ಲಿ ಪ್ರಕಟವಾಗ್ತಾ ಇದೆ. ಇಂದು ಲೈಂಗಿಕ ಮಹಿಳೆಯ ಲೈಂಗಿಕ ವಸ್ತುವೇ ಓದುಗನನ್ನು ಆಕರ್ಷಿಸುವ ಸಾಧನವಾಗಿದ್ದಾಳೆ. ಅಷ್ಟರ ಮಟ್ಟಿಗೆ ಈ ಮಾಧ್ಯಮ ನಮ್ಮ ಕುಲಗೆಡಿಸ್ತಾ ಇದೆ. ನೀವು ಗಮನಿಸಬಹುದು, ಪ್ರತಿದಿನ ಬೆಳಿಗ್ಗೆ TVಯಲ್ಲಿ ಸುದ್ದಿಯ ಹೆಸರಿನಲ್ಲಿ ಕ್ರೈಮ್, ಸೆಕ್ಸ್ ಮತ್ತು ಧಾರ್ಮಿಕ ವ್ಯಕ್ತಿಗಳಿಂದ ಜ್ಯೋತಿಷ್ಯವನ್ನು ಪ್ರಸಾರ ಮಾಡುತ್ತಾ ಜನರಲ್ಲಿ ಮೌಢ್ಯ ಮತ್ತು ಕಂದಾಚಾರಗಳನ್ನು ತುಂಬುತ್ತಿವೆ. ಆದರೆ ಸಾಮಾಜಿಕ ಪಿಡುಗುಗಳ ಬಗ್ಗೆ ಕಣ್ಣೆತ್ತಿ ಕೂಡ ನೋಡುವುದಿಲ್ಲ. ತಮಗೆ ಸಿಕ್ಕ ಸುದ್ದಿಗಳನ್ನು ಸರಳವಾಗಿ ಹಾಗೂ ನೇರವಾಗಿ ಪ್ರಕಟಿಸುವುದರಲ್ಲಿ ಮಾಧ್ಯಮಗಳಿಗೆ ಯಾವ ಆಸಕ್ತಿಯೂ ಇಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ಅವುಗಳನ್ನು ಅತ್ಯಂತ ರೋಮಾಂಚನಗೊಳಿಸಿ, ರೋಚಕಗೊಳಿಸಿ ಮತ್ತು ವಿಕೃತಗೊಳಿಸಿ ಪ್ರಕಟಿಸುವುದು ಹೇಗೆ ಎಂಬುದರ ಕಡೆಗೆ ಮಾಧ್ಯಮಗಳಿಗೆ ಹೆಚ್ಚು ಆಸಕ್ತಿ ಇದೆ. ಜನರ ಸಮಸ್ಯೆಗಳಿಂದ ಮಾಧ್ಯಮಗಳು ದೂರವಾಗಿ ಬಿಟ್ಟಿವೆ. ದೇಶದ ಹೆಚ್ಚಿನ TV ಚಾನಲ್ಗಳು ಸಣ್ಣ ಕಾರ್ಪೊರೇಟರ್ ಸಂಸ್ಥೆಗಳಿಂದ ದೊಡ್ಡ ಕಾರ್ಪೊರೇಟರ್ ಸಂಸ್ಥೆಗಳ ಕೈ ಸೇರುತ್ತಿವೆ. ನೀವು ಗಮನಿಸಬಹುದು, ಮುಕೇಶ್ ಅಂಬಾನಿಯವರ ಇನ್ಫೋಟೆಲ್ TV ಸಮೂಹ ಸಂಸ್ಥೆಯಲ್ಲಿ 95% ಶೇರ್ಗಳನ್ನು ಖರೀದಿಸಿದ್ದಾರೆ. CNN, IBN, ಲೈವ್, CNBC, ಲೋಕಮಾತ್ ಹಾಗೂ ETV ಎಲ್ಲ ಚಾನಲ್ಗಳು ಸೇರಿ ಒಟ್ಟು 27 ಚಾನಲ್ಗಳನ್ನು ನಿಯಂತ್ರಿಸುತ್ತಿದ್ದಾನೆ. ಹಣವನ್ನೇ ಆತ್ಮವನ್ನಾಗಿಸಿಕೊಂಡಿರುವ ಮಾಧ್ಯಮಗಳು ಜಾಹೀರಾತಿನ ಹುಚ್ಚು ಹೊಳೆಯಲ್ಲಿ ಕೊಚ್ಚು ಹೋಗುತ್ತಿವೆ. ಅವು ಬಂಡವಾಳಶಾಹಿಗಳ ಬಲೆಗೆ ಬಿದ್ದು ಜನಸಾಮಾನ್ಯರ ದಿನನಿತ್ಯ ಎದುರಿಸುತ್ತಿರುವ ಜ್ವಲಂತ ಸಮಸ್ಯೆಗಳನ್ನು ನಿರ್ಲಕ್ಷಿಸಿಬಿಟ್ಟಿವೆ. ಈ ನಿಟ್ಟಿನಲ್ಲಿ ಮಾಧ್ಯಮಗಳನ್ನು ಬಂಡವಾಳಶಾಹಿಗಳಿಂದ ಮತ್ತು ರಾಜಕಾರಣಿಗಳಿಂದ ಬಿಡುಗಡೆಗೊಳಿಸಿ ಅವುಗಳನ್ನು ಜನರ ತೆಕ್ಕೆಗೆ ತಂದುಕೊಡುವ ಜವಾಬ್ದಾರಿ ಪ್ರತಿಯೊಬ್ಬ ಪ್ರಜೆಯ ಮೇಲೆ ಇದೆ, ಪ್ರತಿಯೊಬ್ಬ ನಾಗರಿಕನ ಮೇಲಿದೆ. ಈ ಹಿನ್ನೆಲೆಯಲ್ಲಿ ಭಾರತದ ಮುಖ್ಯ ನ್ಯಾಯಾಧೀಶರಾದ NV ರಮಣ ಅವರು ಹೇಳಿರುವ ಮಾತುಗಳನ್ನು ಪ್ರತಿಯೊಬ್ಬರೂ ಗಂಭೀರವಾಗಿ ಯೋಚಿಸಬೇಕು. ಪ್ರಜಾಪ್ರಭುತ್ವದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ತಮ್ಮ ಜವಾಬ್ದಾರಿಗಳಿಂದ ವಿಫಲವಾದಾಗ ಮಾಧ್ಯಮಗಳು ಅವುಗಳನ್ನು ವಿಮರ್ಶೆ ಮಾಡಿ ಎಚ್ಚರಿಸಬೇಕು. ಪ್ರಜಾಪ್ರಭುತ್ವದಲ್ಲಿ ದೇಶವನ್ನು ಆಳ್ವಿಕೆ ಮಾಡುವವರು ಜನರಿಗೆ ದ್ರೋಹ ಮಾಡಿದರೆ ಮಾಧ್ಯಮಗಳು ಜನರ ಪರವಾಗಿ ಧ್ವನಿ ಎತ್ತಬೇಕು. ಮಾಧ್ಯಮಗಳು ವಸ್ತುನಿಷ್ಠ ಮತ್ತು ಪ್ರಾಮಾಣಿಕತೆಯಿಂದ ವರದಿ ಮಾಡಬೇಕು. ಮಾಧ್ಯಮಗಳು ಸಾರ್ವಜನಿಕ ಹಿತಾಸಕ್ತಿಯನ್ನು ಕಡೆಗಣಿಸಬಾರದು, ಜನರ ಹಿತವನ್ನು ಕಾಪಾಡಬೇಕು. ಜನರಲ್ಲಿ ಭೀತಿ ಮತ್ತು ಗೊಂದಲ ಸೃಷ್ಟಿಸಬಾರದು, ಜನರಿಗೆ ಅರಿವು ಮೂಡಿಸಬೇಕು.
ಮಾಧ್ಯಮಗಳು ಜನಪರ ನಿಲುವು ತೆಗೆದುಕೊಂಡಾಗ ಮಾತ್ರ ನಾವು ಬಲಿಷ್ಠವಾದ ಪ್ರಜಾಪ್ರಭುತ್ವ ಹೊಂದಿರುವ ದೇಶವನ್ನು ಕಟ್ಟಲು ಬಹಳ ಸುಲಭವಾಗುತ್ತದೆ. ಒಂದು ವೇಳೆ ನಮ್ಮ ಮಾಧ್ಯಮಗಳು ಹಾಗೆ ಮಾಡದೇ ಇದ್ದಿದ್ದರೆ ಭಾರತದ ಪ್ರಜಾಪ್ರಭುತ್ವದ ಅಡಿಪಾಯಕ್ಕೆ ಧಕ್ಕೆ ಬರುವುದಂತೂ ಖಂಡಿತ. ಇದೇ ಈ ವಾರದ ವಿಶೇಷ. ಉತ್ತಮ ಸಮಾಜಕ್ಕಾಗಿ, ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೀವು ನೋಡ್ತಾ ಇರಿ ದಿವಾಣ ಪಂಚ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ವಂದನೆಗಳು.